ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ ಲೋಡ್ ರಿವ್ಯೂಸ್. ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಮಕ್ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ನಮ್ಮ ರಶ್ಮಿಕಾ ಮಂದಣ್ಣ ಅಭಿನಯ ಮಾಡಿರುವಂಥ ಹೊಸ ಸಿನಿಮಾ ಅಂತ ಹೇಳ್ಬೋದು. ಇದೇನು, ಇದು ಇನ್ನೂ ರಿಲೀಸಿಗೆ ರೆಡಿ ಆಗಿದೆ ಕೂಡ ಅಂತ ಹೇಳ್ಬೋದು. ಸೊ ಈಗ ವಿಷಯ ಏನಪ್ಪ ಅಂದರೆ, ಈ ಸಿನಿಮಾದ ಒಂದು ವಿಡಿಯೋ ಸಾಂಗು ಮೊನ್ನೆ ಸಿನಿಮಾ ತಂಡದವ್ರು ರಿಲೀಸ್ ಮಾಡಿದ್ರು. ಸೊ ಈ ವಿಡಿಯೋ ಸಾಂಗ್ನ ನೋಡಿದಂಥ ನಮ್ಮ ರಶ್ಮಿಕಾ ಮಂದಣ್ಣವರ ಭಾವಿಪತಿ ಆಗಿರುವಂಥ ರಶಿ ಶೆಟ್ಟಿ ಅವರು ತಮ್ಮ ಟ್ವಿಟರ್ ಅಕೌಂಟಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಸೊ ಈ ಪೋಸ್ಟು ಈಗ ವಿವಾದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಅಂಥ ವಿವಾದ ಏನಿದೆ ಈ ಪೋಸ್ಟಲ್ಲಿ ಅಂತ ಕೇಳ್ತೀರಾ? ನೋಡಿ ಸ್ನೇಹಿತರೆ, ನೀವೇನೇ ಶೀ ಲುಕ್ಸ್ ಅಮೇಝಿಂಗ್ ಅಂತ ತಮ್ಮ ಹೆಂಡತಿ ಬಗ್ಗೆ ಮಾತ್ರ ಮಾತಾಡಿರುವಂಥ ರಶಿ ಶೆಟ್ಟಿ ಅವರು ಗೋಲ್ಡನ್ ಶನ್ ಗಣೇಶ್ ಅವ್ರ ಬಗ್ಗೆ ಒಂದು ಮಾತನ್ನು ಕೂಡ ಹೇಳಿಲ್ಲ. ಹೇಳಬೇಕು ಅಂದರೆ ಈ ವಿಡಿಯೋ ಸಾಂಗಲ್ಲಿ 90% ಗೋಲ್ಡನ್ ಶನ್ ಗಣೇಶ್ ಅವರೇ ಇದ್ದಾರೆ ಅಂತ ಹೇಳ್ಬೋದು. ಸೊ ಆದರೂ ಕೂಡ ರಶಿ ಶೆಟ್ಟಿ ಅವರು ಗಣೇಶ್ ಅವ್ರ ಬಗ್ಗೆ ಒಂದು ಮಾತು ಕೂಡ ಹೇಳ್ದಲ್ಲಿರೋದು ಈಗ ಗಣೇಶರ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನ್ರಿ ರಶ್ಮಿ ಶೆಟ್ಟಿ ಅವರೇ, ನಿಮ್ಮ ವೈಫ್ ಮಾತ್ರ ಚೆನ್ನಾಗಿ ಕಾಣಿಸ್ತಾರಾ? ಗೋಲ್ಡನ್ ಶನ್ ಗಣೇಶ್ ಅವ್ರು ನೋಡಿ ಎಷ್ಟು ಹ್ಯಾಂಡ್ಸಮ್ ಆಗಿ ಕ್ಯೂಟ್ ಆಗಿ ತುಂಬ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ನೀವು ಒಂದು ಮಾತು ಹೇಳಿಲ್ಲ ಅಂತ ವಿವಾದ ಉಟ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಏನಾಗಿರಲಿ, ರಶ್ಮಿ ಶೆಟ್ಟಿ ಅವರು ಗಣೇಶ್ ಅವ್ರ ಬಗ್ಗೆ ಒಂದು ಮಾತು ಕೂಡ ಹೇಳಬೇಕಾಗಿತ್ತು ಅಂತ ಹೇಳ್ತಾ ನಾವು ವಿಡಿಯೋ ಮುಗಿಸ್ತಾ ಇದ್ದೇವೆ. ನಿಮ್ಗೆ ಏನಿಸುತ್ತೆ ಈ ವಿಡಿಯೋ ಬಗ್ಗೆ, ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಸ್ನೇಹಿತರೆ.